ಸದ್ಯ ಹುಬ್ಬಳ್ಳಿಯಲ್ಲಿ ಫ್ಲೈಓವರ್ ಕಾಮಗಾರಿ ವೇಳೆ ಭಾರಿ ಅವಘಡವೊಂದು ಸಂಭವಿಸಿದೆ. ಕರ್ತವ್ಯ ನಿರತ ಎಎಸ್ಐ ಮೇಲೆ ಬೃಹತ್ ಕಬ್ಬಿಣದ ರಾಡ್ ಬಿದ್ದಿದೆ. ನಾಭಿರಾಜ್ ದಯಣ್ಣವರ್ 59 ವರ್ಷ, ಸದ್ಯ ಇವರು ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ತಲೆ ಮೇಲೆ ರಾಡ್ ಬಿದ್ದ ಕಾರಣ ಮೆದುಳಿಗೆ ತೀವ್ರವಾದ ಪೆಟ್ಟಾಗಿದೆ. ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸದ್ಯ ಎಎಸ್ಐಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಎಎಸ್ಐ. ಹುಬ್ಬಳ್ಳಿಯ ಸಬರ್ಬನ್ ಪೊಲೀಸ್ ಠಾಣೆಯ ಎಎಸ್ಐ ಅವರು ಆಸ್ಪತ್ರೆಗೆ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ. ಡಿಸಿ, ಕಮಿಷನರ್ ಇವರೆಲ್ಲರೂ ಅಲ್ಲಿ ಭೇಟಿ ಕೊಟ್ಟು ಗಾಯಾಳುವಿನ ಪರಿಸ್ಥಿತಿಯನ್ನ ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಗುತ್ತಿಗೆದಾರನ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವಂತೆ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಸದ್ಯ ಹುಬ್ಬಳ್ಳಿಯಲ್ಲಿ ಫ್ಲೈಓವರ್ ಕಾಮಗಾರಿ ವೇಳೆ ಅವಘಡ ನಡೆದಿದೆ. ಅಂದ್ರೆ ಕರ್ತವ್ಯ ನಿರತ ಎಎಸ್ಐ ಮೇಲೆ ಬೃಹತ್ ಕಬ್ಬಿಣದ ರಾಡ್ ಬಿದ್ದಿದೆ. ಸದ್ಯ ಅವರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. 59 ವರ್ಷದ ನಾಭಿರಾಜ್ ದಯಣ್ಣವರ್ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಎಎಸ್ಐಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಜೈಕರ್ ದಯಣ್ಣನವರಂತ ಎಎಸ್ಐ ಒಬ್ಬರು ನಮ್ಮವರು ಕೆಲಸ ಮಾಡುವಂಥವ್ರು ಇವತ್ತು ಸಂಜೆ ಸುಮಾರು 4 ಗಂಟೆಗೆ ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾಯಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಕೋರ್ಟ್ ಸರ್ಕಲಲ್ಲಿ ನಡೆಯುವಂಥ ಒಂದು ಫ್ಲೈಓವರ್ ಮೇಲೆ ವೆಲ್ಡಿಂಗ್ ವರ್ಕ್ ನಡೀತಾ ಇರುತ್ತೆ. ಆ ಕ್ರೇನಿಂದ ವೆಲ್ಡಿಂಗ್ ವರ್ಕ್ ನಡೆಯುವಂಥ ಸಂದರ್ಭದಲ್ಲಿ ಒಂದು ಪೈಪ್ ಕೆಳಗಡೆ ಬಿದ್ದು ಅವರ ಹೆಡ್ ಇಂಜುರಿ ಆಗಿದೆ. ಅವ್ರನ್ನ ಇಲ್ಲಿ ಒಂದು ಲೋಕಲ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಇವತ್ತು ಇದೇನು ಒಂದು ಎಎಸ್ಐ ಅವರು ಈ ಒಂದು ಘಟನೆಗೆ ಒಳಗಾಗಿ ಇವತ್ತು ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾರೆ. ಇದನ್ನು ಸ್ಥಳ ಪರಿಶೀಲನೆ ಮಾಡೋಕ್ಕೆ ನಾನು ಮತ್ತು ಪೊಲೀಸ್ ಕಮಿಷನರ್ ಅವರು ಈ ಕೋರ್ಟ್ ಸರ್ಕಲ್ ಹುಬ್ಳಿಗೆ ಬಂದು ಅದನ್ನು ಸ್ಥಳವನ್ನು ಕೂಡ ವೀಕ್ಷಣೆ ಮಾಡಿದ್ದೀವಿ. ಇಲ್ಲಿ ಓವರ್ ಹೆಡ್ ಒಂದು ಬ್ರಿಡ್ಜನ್ನು ಕೂಡ ಕೆಲಸ ನಡೀತಾ ಇದೆ. ಸಾಮಾನ್ಯವಾಗಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ನಡೆದಾಗ ಅದಕ್ಕೆ ಬೇಕಾಗಿರುವ ಎಲ್ಲ ಸೇಫ್ಟಿ ಪ್ರಿಕಾಷನ್ಸನ್ನು ಕೂಡ ತಗೊಳ್ಳೋದು ಕಡ್ಡಾಯವಾಗಿರ್ತದೆ. 4 ಗಂಟೆ ಸುಮಾರು ನಮ್ಮ ದಾಣನವರು ಅಂತ ನಮ್ಮ ಎಸ್ ಐ ಏನಿದ್ದಾರೆ ಈ ಸಬರ್ಬನ್ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಆ ಬೀಟಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಏನು ನಮ್ಮ ಫ್ಲೈಓವರ್ ಆಗ್ತಾಯಿತ್ತು, ಅಲ್ಲಿ ಕ್ರೇನು ಒಂದು ರಾಡ್ ಹಿಡ್ಕೊಂಡಿದೆ, ಅದು ಮಿಸ್ಪ್ಲೇಸ್ ಆಗಿ ರಾಡ್ ಸೀದಾ ಅವ್ರ ತಲೆ ಮೇಲೆ ಬಂದು ಬಿದ್ದಿದೆ. ಇಟ್ಸ್ ಎ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು, ಬಟ್ ಸ್ವಲ್ಪ ತುಂಬ ಮೇಜರಾಗಿ ಗಾಯ ಆಗಿದೆ. ಸೊ ವಿ ಹ್ಯಾವ್ ಲೆಫ್ಟ್ ದ ಪ್ರೊಫೆಷನಲ್ಸ್, ಡಾಕ್ಟರ್ಸು ಚೆಕ್ ಮಾಡ್ತಾಯಿದ್ದಾರೆ. ಕಮಿಷನರು, ಡಿ ಸಿ ನಾವು ಬಂದಿದ್ವಿ, ಹೋಪ್ಫುಲಿ ಜಲ್ದಿ ರಿಕವರ್ ಆಗ್ತಾರಂತ ಹೇಳಿ ನಮ್ಮ ಭಾವಿಸ್ತಾ ಇದ್ದೀವಿ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುನೀಲ್, ಇದು ಕಳಪೆ ಕಾಮಗಾರಿನ, ಸದ್ಯ ಗಾಯಾಳು ಹೇಗಿದ್ದಾರೆ? ಅರ್ಪಿತ, ನಿಜಕ್ಕೂ ಕೂಡ ಇದೊಂದು ಕಳಪೆ ಕಾಮಗಾರಿ ಅನ್ನೋದಕ್ಕಿಂತ ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಹುಬ್ಬಳ್ಳಿ ಮಹಾನಗರ ಬಹಳಷ್ಟು ದೊಡ್ಡ ನಗರವಾಗಿ ಬೆಳೀತಾ ಇದೆ, ಇದಕ್ಕೆ ತಕ್ಕಂತೆ ಸಂಚಾರ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದರೆ ಎಲ್ಲೂ ಕೂಡ ರಸ್ತೆಯನ್ನ ಅಗಲೀಕರಣ ಮಾಡದೆ ನೇರವಾಗಿ ಫ್ಲೈಓವರ್ ಅನ್ನ ಮಾಡಲಾಗ್ತಾ ಇದೆ. ಅದು ಕೂಡ ಇಷ್ಟು ನಿಷ್ಕಾಳಜಿ ಅಂದ್ರೆ ಅಗಲತ್ತಲೇ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಕೆಳಗಡೆ ಯಾವುದೇ ಒಂದು ಸೇಫ್ಟಿ ಒಂದು ಮೆಜರ್ಮೆಂಟ್ಗಳನ್ನ ಅಥವಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಬಸ್ ಅನ್ನ ಸಂಚಾರ ಮಾಡಿಸ್ತಾ ಇದ್ದಾರೆ, ವಾಹನ ಸವಾರಕ್ಕೆ ಸಂಚಾರ ನಡೀತದೆ, ಪಾದಾಚಾರಿಗಳಿಗೆ ಅವಕಾಶ ಕೊಟ್ಟು ಮೇಲೆ ಫ್ಲೈಓವರ್ ಮಾಡಿದ್ರೆ ಈ ಒಂದು ಒಂದು ರೀತಿಯ ಪದ್ಧತಿ ಹುಬ್ಬಳ್ಳಿಯಲ್ಲೇ ಇರಬಹುದಂತ ಅನ್ಸುತ್ತೆ. ಅದಕ್ಕೆ ಈಗ ಮಾರಣಾಂತಕವಾಗಿ ಈ ಒಂದು ಫ್ಲೈಓವರ್ ಆಗಿ ನಿರ್ಮಾಣವಾಗ್ತಿದೆ ಅನ್ನಕ್ಕೆ ಈ ಎಎಸ್ಐ ಅವರ ಪ್ರಕರಣ ಸಾಕ್ಷಿ. ಈ ಹಿಂದೆ ಅಂದ್ರೆ 2 ಪ್ರಕರಣಗಳು ಕೂಡ ಇಬ್ಬರು ಜೀವದಿಂದ ಪಾರಾಗಿದ್ರು. ಒಬ್ಬನ ಒಂದು ದೇಹದೊಳಗೆ ರಾಡಕ್ಕೆ ಹೊರ ಬಂದಿತ್ತು, ಅದಾದ ನಂತರ ಕ್ರೇನ್ ಬಿದ್ದು ಆ ಒಂದು ಇಬ್ಬರು ತಂದೆ ಮಕ್ಕಳು ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ರು. ಈಗ ಏಕಾಏಕಿ ಎಎಸ್ಐ ಮೇಲೆ, ಅದು ರಸ್ತೆ ಸಂಚಾರ ಮಾಡ್ತಿದ್ದ ಎಎಸ್ಐ ಮೇಲೆ ಈ ರೀತಿಯಾಗಿ ರಾಡ್ ಬಿದ್ದಿರುವಂತದ್ದು, ಇದು ಒಂದು ಕಡೆ ಗುತ್ತಿಗೆದಾರರ ನಿರ್ಲಕ್ಷ್ಯ, ಆದ್ರೆ ಮತ್ತೊಂದು ಕಡೆ ಅಧಿಕಾರಿಗಳ ಮತ್ತು ಜಿಲ್ಲಾಡಳಿತದ ನಿಷ್ಕಾಳಜಿ ಅಂತ ಜನ ಹಾಗೂ ಅಲ್ಲಿರುವಂತ ವಾಹನ ಸರ್ವರು, ಆಟೋ ಚಾಲಕರು ಎಲ್ಲರೂ ಕೂಡ ಈ ಒಂದು ಕಾಮಗಾರಿಗೆ ಬಗ್ಗೆ ಅಪಸ್ವರ ತೆಗಿತಾ ಇದ್ದಾರೆ. ಯಾಕಂದ್ರೆ ಅಲ್ಲಿದೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಈ ರೀತಿ ಕಾಮಗಳನ್ನು ನಡೆಸುತ್ತಿರುವಂತದ್ದು ಈ ಒಂದು ಅವಘಡಕ್ಕೆ ಕಾರಣವಾಗಿರುವಂತದ್ದು. ಅರ್ಪಿತ, ಇದಾದ ಬಳಿಕ ಈಗಾಗಲೇ ಒಂದು ಸಂತೋಷ್ ಲಾಡ್ ಆಗಿರ್ಬೋದು ಅಥವಾ ಡಿ ಸಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಗುತ್ತಿಗೆದಾರರನ್ನ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆಗೆ ಕೂಡ ಈಗ ಸೂಚನೆ ನೀಡಿರುವಂತದ್ದು. ಇದಾದ ನಂತರ ಎಎಸ್ಐ ಅವರನ್ನ ಈಗ ಪ್ರೈವೇಟ್ ಹಾಸ್ಪಿಟಲ್ ಇಂದ ಕಿಮ್ಸ್ ಹಾಸ್ಪಿಟ್ಲ್ಗೆ ದಾಖಲು ಮಾಡಿರುವಂತದ್ದು. ಅವರ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದ್ದು 24 ಗಂಟೆಗಳ ಕಾಲ ಅವರ ಆರೋಗ್ಯದ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡಲ್ಲ. 24 ಗಂಟೆ ಬಳಿಕ ಅವರ ಪ್ರಜ್ಞೆ ಬಂದ್ರೆ ಟ್ರೀಟ್ಮೆಂಟ್ ಅಂತ ಕೊಟ್ಟು ಅವರ ಒಂದು ಆರೋಗ್ಯದ ಸ್ಥಿತಿಗಳನ್ನು ನಾವು ನೋಡಬಹುದು ಅನ್ನೋ ಮಾಹಿತಿಯನ್ನ ಈಗ ಲಭ್ಯವಾಗಿರುವಂತದ್ದು. ಧನ್ಯವಾದ ಸುನೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.